ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಪಾಲಿಗೆ ಇವತ್ತು ಅಗ್ನಿ ಪರೀಕ್ಷೆ. ಡಿಕೆಶಿ ಕುಟುಂಬಕ್ಕೆ ಒಂದೇ ದಿನ ಎರಡೆರಡು ಸವಾಲು. ಡಿಕೆಶಿ ಪಾಲಿಗೆ ಇಂದು ಶುಭ ಶುಕ್ರವಾರವತ್ತಾ ಕರಾಳ ದಿನ ಆಗುತ್ತಾ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಟ್ರಬಲ್ ಶೂಟರ್ಗೆ ಇಡಿ ಕೇಸ್ ಮತ್ತೆ ಮುಳುವಾಗುತ್ತಾ? ಒಂದೇ ದಿನ ಎರಡೆರಡು ಸವಾಲು ಡಿಕೆ ಶಿವಕುಮಾರ್ ಕುಟುಂಬಕ್ಕೆ. ಇಡಿ ಕೇಸ್ ಮತ್ತೆ ಮುಳುವಾಗುತ್ತಾ? ಈ ಶುಕ್ರವಾರ ಶುಭವ ಕರಾಳ ದಿನವ ಡಿಕೆಶಿ ಪಾಲಿಗೆ. ಸುಪ್ರೀಂ ಮತ್ತು ಹೈಕೋರ್ಟ್ ಎರಡೂ ಕಡೆ ಅರ್ಜಿ ವಿಚಾರಣೆ. ಹೀಗಾಗಿ ಇಂದು ಅಗ್ನಿ ಪರೀಕ್ಷೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಒಂದೇ ದಿನ ಎರಡೆರಡು ಸವಾಲು. ಸುಪ್ರೀಂ ಮತ್ತು ಹೈಕೋರ್ಟ್ ಎರಡೂ ಕಡೆ ಅರ್ಜಿ ವಿಚಾರಣೆ. ಡಿಕೆಶಿ ಮತ್ತು ಕುಟುಂಬಕ್ಕೆ ಏನಾಗುತ್ತೆ ಇಂದಿನ ವಿಚಾರಣೆಯಿಂದ? ಮುಳುವಾಗುತ್ತಾ ಇಡಿ ಕೇಸ್ ಟ್ರಬಲ್ ಶೂಟರ್ ಪಾಲಿಗೆ? ಸುಪ್ರೀಂ ಕೋರ್ಟ್ನಲ್ಲಿ ಡಿಕೆಶಿ ಜಾಮೀನು ಪ್ರಶ್ನಿಸಿ ಸಲ್ಲಿಸಿರುವಂತಹ ಅರ್ಜಿ, ದೆಹಲಿ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಇಡಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಇವತ್ತಿರುವಂಥದ್ದು. ಸುಪ್ರೀಂ ಮತ್ತು ಹೈಕೋರ್ಟ್ ಎರಡು ಕಡೆ ಅರ್ಜಿ ವಿಚಾರಣೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿಕೆಶಿ ಜಾಮೀನು ಕೊಟ್ಟಿದ್ದನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದೆ ಇಡಿ. ದೆಹಲಿ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಇಡಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂನಲ್ಲಿ ನಡೆಯಲಿದೆ. ನ್ಯಾಯಮೂರ್ತಿ ನಾರಿಮನ್, ನ್ಯಾಯಮೂರ್ತಿ ರವೀಂದ್ರ ಭಟ್ ದ್ವಿಸದಸ್ಯ ಪೀಠದಿಂದ ವಿಚಾರಣೆ ನಡೆಯಲಿದೆ. ಒಂದೊಮ್ಮೆ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ತೀರ್ಪು ಬಂದ್ರೆ ಜೈಲೇ ಗತಿ. ಕನಕಪುರ ಬಂಡೆಗೆ ರಿಲೀಫ್, ಜೈಲೂಟಾನ ಕುತೂಹಲ ಮೂಡ್ತಾ ಇದೆ. ಇಡೀ ರಾಜ್ಯದ ಚಿತ್ತ ಈಗ ಸುಪ್ರೀಂ ಕೋರ್ಟ್ ತೀರ್ಪಿನತ್ತ. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆಶಿ ವಿರುದ್ಧ ಏನಾದರೂ ತೀರ್ಪು ಬಂದ್ರೆ ಮತ್ತೆ ಜೈಲೇ ಗತಿ. ದೆಹಲಿ ಬದಲು ಬೆಂಗಳೂರಿನಲ್ಲೇ ವಿಚಾರಣೆಗೆ ಇನ್ನು ಅವರ ಕುಟುಂಬಸ್ಥರು ಮನವಿ ಮಾಡಿದ್ರು. ದೆಹಲಿ ಹೈಕೋರ್ಟ್ನಲ್ಲಿರುವಂತಹ ಮತ್ತೊಂದು ಅರ್ಜಿಯ ವಿಚಾರಣೆ ಇದು. ಡಿಕೆಶಿ ಕುಟುಂಬಕ್ಕೆ ದೆಹಲಿ ಹೈಕೋರ್ಟ್ ಗುಡ್ ನ್ಯೂಸ್ ಕೊಡುತ್ತಾ ಅಥವಾ ಕರಾಳು ವಾರವಾಗುತ್ತಾ? ಬಂಡೆ ಕುಟುಂಬಕ್ಕೆ ಶುಭ ಶುಕ್ರವಾರವ ಕರಾಳು ವಾರವ? ಇಡಿ ಸಲ್ಲಿಸಿದಂತಹ ಅರ್ಜಿ, ದೆಹಲಿ ಹೈಕೋರ್ಟ್ ಕೊಟ್ಟಂತಹ ಜಾಮೀನು ಏನಿದೆ ಅದನ್ನ ತೀರ್ಪನ್ನ ಪ್ರಶ್ನಿಸಿ ಇಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಮತ್ತೊಂದು ಕಡೆ ದೆಹಲಿ ಹೈಕೋರ್ಟ್ನಲ್ಲಿ ಡಿಕೆಶಿ ತಾಯಿ ಮತ್ತು ಪತ್ನಿ ಅರ್ಜಿ ವಿಚಾರಣೆ. ಇಡಿ ಸಮನ್ಸ್ ಅನ್ನ ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಅದು. ಬೆಂಗಳೂರಿನಲ್ಲೇ ವಿಚಾರಣೆ ಮಾಡಿ ಅನ್ನುವಂತಹ ಮನವಿಯನ್ನ ಡಿಕೆಶಿ ತಾಯಿ ಗೌರವ ಮಾಡಿದ್ರು. ಈ ವಿಚಾರವಾಗಿ ಇವತ್ತು ದೆಹಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಡಿಕೆಶಿ ಮತ್ತು ಡಿಕೆಶಿ ಕುಟುಂಬದ ಪಾಲಿಗೆ ಅಗ್ನಿ ಪರೀಕ್ಷೆ.